ಆಕ್ಸಿಜನ್ ಕೊರತೆಯಿಂದ ಇಪ್ಪತ್ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಆಕ್ಸಿಜನ್ ಕೊರತೆಯಿಂದ ಇಪ್ಪತ್ನಾಲ್ಕು ಜನ ರೋಗಿಗಳು ಸಾವನ್ನಪ್ಪಿದ್ದಾರೆ ಅವರಿಗೆ ಸಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಸಿಕ್ಕಿದ್ರೆ ಅವರೆಲ್ಲರೂ ಕೂಡ ಬದುಕಿ ಉಳಿತಾ ಇದ್ದರು ಈ 24 ಜನ ಏನು ಸತ್ತಿದ್ದಾರೆ ಇದಕ್ಕೆ ಸರ್ಕಾರ ನೇರ ಹೊಣೆ ಆಕ್ಸಿಜನ್ ಸಪ್ಲೈ ಮಾಡಬೇಕಾಗಿರತಕ್ಕಂತದ್ದು ಸರ್ಕಾರದ ಹೊಣೆ ಅದರಲ್ಲಿ ವಿಫಲ ಆಗಿರೋದ್ರಿಂದ ಸರ್ಕಾರ ನೇರ ಹೊಣೆ ಇದು ಸರ್ಕಾರ ಮಾಡಿರತಕ್ಕಂತ ಕೊಲೆಗಳು ಅಂತ ಕರೀಬೇಕಾಗುತ್ತದೆ ಈ ಸಾವುಗಳಿಗೆ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿ ಆರೋಗ್ಯ ಸಚಿವರು ಮತ್ತೆ ಜಿಲ್ಲಾ ಸಚಿವರು ಹೊಣೆಗಾರರು ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೆ ಹೊಣೆಗಾರರು ಚಾಮರಾಜನಗರ ಆಸ್ಪತ್ರೆಯಲ್ಲಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ 180 ಬೆಡ್ಗಳಿದ್ದಾವೆ ಅದರಲ್ಲಿ 120 ಆಕ್ಸಿಜನ್ ಬೆಡ್ಗಳು ಸುಮಾರು 20 ವೆಂಟಿಲೇಟರ್ಗಳಿದ್ದಾವೆ ಇಷ್ಟು ರೋಗಿಗಳು ಅಲ್ಲಿ ಬರತಕ್ಕಂತ ರೋಗಿಗಳಿಗೆ ಕೊರೋನಾ ರೋಗಿಗಳಿಗೆ ದಿನಕ್ಕೆ 350 ಆಕ್ಸಿಜನ್ ಸಿಲಿಂಡರ್ಗಳು ಬೇಕು ಇವು ಮೈಸೂರಿನಿಂದ ಸಪ್ಲೈ ಆಗ್ತವೆ ಅಲ್ಲಿಗೆ ಚಾಮರಾಜನಗರಕ್ಕೆ ಮೈಸೂರಿನಿಂದ ಸಪ್ಲೈ ಆಗತಕ್ಕಂತದ್ದು ಆಕ್ಸಿಜನ್ ಸಿಲಿಂಡರ್ಗಳು ಮೈಸೂರಿನ ಸದರನ್ ಮತ್ತು ಟರ್ಕಿ ಎಂಬ ಆಕ್ಸಿಜನ್ ಉತ್ಪಾದಕ ಘಟಕ ಸರಬರಾಜು ಮಾಡುತ್ತದೆ ಇದು ನಿಯಂತ್ರಣ ಮಾಡುವರು ಅಧಿಕಾರಿಗಳು ಎಷ್ಟು ಆಸ್ಪತ್ರೆಗೆ ಕಳಿಸಿ ಕೊಡಬೇಕು ಎಲ್ಲ ಮಾಡಬೇಕಂತದ್ದು ಶುಕ್ರವಾರದಿಂದ ಆಕ್ಸಿಜನ್ ಸಮಸ್ಯೆ ಆಗಿದೆ ಅಲ್ಲಿ ಅದು ಸರ್ಕಾರ ಎಚ್ಚೇ ತಗೊಂಡಿಲ್ಲ ಕೂಡಲೇ ಸರಿಪಡಿಸತಕ್ಕಂತ ಕೆಲಸ ಅಧಿಕಾರಿಗಳು ಮಾಡಿಲ್ಲ ಸರ್ಕಾರನು ಕೂಡ ಮಾಡಿಲ್ಲ ಇದು ಡಿಸಿ ಮೈಸೂರಿನ ಡಿಸಿ ಮತ್ತೆ ಚಾಮರಾಜನಗರ ಡಿಸಿ ಅವರ ಸಂಪರ್ಕದಲ್ಲಿ ಇದ್ದಕೊಂಡು ಮಾಡಬೇಕಾಗಿತ್ತು ಮೈಸೂರಿನ ಡಿಸಿ ಎಂದು ಎಷ್ಟು ಸಿಲಿಂಡರ್ಗಳು ಬೇಕು ಆಕ್ಸಿಜನ್ ಸಿಲಿಂಡರ್ಗಳು ಅದನ್ನ ಸರಬರಾಜು ಮಾಡಬೇಕಾಗಿತ್ತು ಅದು ಮಾಡಿಲ್ಲ ನಿನ್ನೆ ಧ್ರುವನಾರಾಯಣ ನಮ್ಮ ಮಾಜಿ ಸಂಸದರು ಪುಟ್ರಂಗ ಶೆಟ್ಟರು ಅಲ್ಲಿ ಎಂಎಲ್ಎ ಅವರು ಸುರೇಶ್ ಕುಮಾರ್ಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರನ್ನ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರ ಸಂಪರ್ಕಕ್ಕೆ ಸಿಕ್ಕಿಲ್ಲ ಬೇರೆ ಅಧಿಕಾರಿಗಳಿಗೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ
ಸೋ ಸಿಲಿಂಡರ್ ಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಸಪ್ಲೈ ಆಗಿದವೆ ಇದಾದ ಮೇಲೆ ಸರ್ಕಾರ ಒಬ್ಬ ಐಎಎಸ್ ಆಫೀಸರ್ ಅವರಿಂದ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ ಈ ದುರಂತ ನಡೆದ ಮೇಲೆ ಶಿವಯೋಗಿ ಕಳಸದ ಐಎಎಸ್ ಆಫೀಸರ್ ಅವರನ್ನ ವಿಚಾರಣಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ ಇದರಿಂದ ಸತ್ಯ ಹೊರಗಡೆ ಬರ್ತದ ಅದರಿಂದ ಇಂಡಿಪೆಂಡೆಂಟ್ ಎನ್ಕ್ವೈರಿ ಆಗಬೇಕು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ನ್ಯಾಯಾಂಗ ತನಿಖೆಯಿಂದ ಮಾತ್ರ ಸತ್ಯ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಶುಕ್ರವಾರದಿಂದಲೇ ಆಕ್ಸಿಜನ್ ಕೊರತೆ ಇರುವಾಗ ಈಗ ಮೂರು ಇವತ್ತು ಸೋಮವಾರ ಆಕ್ಸಿಜನ್ ಸಪ್ಲೈ ಮಾಡಲಿಕ್ಕೆ ಎಲ್ಲ ಕ್ರಮ ತಗಬೇಕಾಗಿತ್ತು ದಿ ಗವರ್ನಮೆಂಟ್ ಇಸ್ ಫೇಲ್ಡ್ ದಿ ಆಫೀಸರ್ಸ್ ವರ್ ಕನ್ಸರ್ನ್ಡ್ ದೇ ಆರ್ ಆಲ್ಸೋ ಮಿಸರಬಲಿ ಫೇಲ್ಡ್ ಅವರು ಸಕಾಲದಲ್ಲಿ ಆಕ್ಸಿಜನ್ ಒದಗಿಸಿದ್ರೆ 23 ಜನ ಪ್ರಾಣ ಉಳಿಸಲಿಕ್ಕೆ ಸಾಧ್ಯ ಆಗ್ತಿತ್ತು 24 ಜನ So it is a total negligence of the government. Irresponsibility of the officers. ಇಂತ ಒಂದು ದೊಡ್ಡ ದುರಂತ ನಡೆದಿದೆ. ಇವತ್ತಿನವರೆಗೆ ಹೆಲ್ತ್ ಮಿನಿಸ್ಟರ್ ಅಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲಿ ಭೇಟಿ ಕೊಟ್ಟಿಲ್ಲ ಕೊಟ್ಟಿದ್ದಾರ ಇಲ್ಲಿ ಈಗ ಬೆಳಿಗ್ಗೆ ಹೋಗಿದ್ದಾರೆ ನಿನ್ನೆ ಹೋಗಿದ್ರ ರಾತ್ರಿ ಹೋಗಿದ್ರ ಹನ್ನೆರಡು ಗಂಟೆ ಮೇಲೆ ಹೋಗಿದ್ದಾರೆ ಸಿ ದೇ ಹ್ಯಾವ್ ಟೇಕನ್ ಇಟ್ ವೆರಿ ಲೈಟ್ಲಿ ದೇರ್ ಇಸ್ ನೋ ಸೀರಿಯಸ್ನೆಸ್ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಏನು 23 ಜನ ಅಲ್ಲ 24 ಜನ ಸಾಯೋದು ಅಂದರೆ ತಮಾಷೆನಾ ಜನರ ಜೀವಕ್ಕೇನು ಬೆಲೆ ಇಲ್ವ ಅದರಿಂದ ಐ ಡಿಮ್ಯಾಂಡ್ ಜುಡಿಷಿಯಲ್ ಎನ್ಕ್ವೈರಿ ಇನ್ ಟು ದಿಸ್ ಟ್ರಾಜಡಿ ಬೈ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ ಅವ್ರೀಗ ಮಾಡಿರೋದ್ರಿಂದ ಸತ್ಯ ಹೊರಗಡೆ ಬರಲ್ಲ ಅದರಿಂದ ಐ ಡಿಮ್ಯಾಂಡ್ ಜುಡಿಷಿಯಲ್ ಎನ್ಕ್ವೈರಿ ನಂಬರ್ ಒನ್ ನಂಬರ್ ಟೂ ದಿ ಆಫೀಸರ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ದೇ ಮಸ್ಟ್ ಬಿ ಕೆಪ್ಟ್ ಅಂಡರ್ ಸಸ್ಪೆನ್ಷನ್ ಇಮಿಡಿಯೇಟ್ಲಿ ಆಮೇಲೆ ಯಾರ್ಯಾರು ಸತ್ತಿದ್ದಾರೆ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು ಕನಿಷ್ಠ 25 ಲಕ್ಷ ರೂಪಾಯಿ ಅವರ ಕುಟುಂಬದವರಿಗೆ ಕಾಂಪನ್ಸೇಷನ್ ಕೊಡಬೇಕು ದಿ ಲಾಸ್ಟ್ ಡಿಮ್ಯಾಂಡ್ ಈಸ್ ಇದರ ಹೊಣೆ ಹೊತ್ತು ದಿ ಚೀಫ್ ಮಿನಿಸ್ಟರ್
the health minister, district in charge minister, they should own the responsibility and they should resign forthwith. This is my demands. ಬಾಡ್ರಾರವರಿಗೆ ಶಿಕ್ಷೆ ಕೊಟ್ಬಿಟ್ರೆ ಸತ್ವದವನು ವಾಪಸ್ ಬರ್ತಾನ ಅಂತ ಕೇಳಿದಾಗ ಆಯ್ತು ಇವರು ಸಿ ಟಿ ರವಿ ಹೇಗೆ ಅಂತಂದ್ರೆ ಮರ್ಡರ್ ಮಾಡಿರ್ತಾರೆ ಅವರು ಶಿಕ್ಷೆ ಕೊಟ್ಬಿಟ್ರೆ ಅವರು ವಾಪಸ್ ಬಂದ್ಬಿಡ್ತಾರ ಸತ್ವದವರು ಮರ್ಡರ್ ಆಗಿರೋರು ಅಂತ ಕೇಳಿದಾಗ ಆಗ್ತದೆ ತಪ್ಪು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಬೇಜವಾಬ್ದಾರಿ ತನ ಮಾಡಿದವರಿಗೆ ಸರ್ಕಾರ ಅಂದ್ರೆ ಏನು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಬೇಜವಾಬ್ದಾರಿ ಮಾಡಿದಾಗ ನಿರ್ಲಕ್ಷ್ಯ ಮಾಡಿದಾಗ ಇವರು ತಪ್ಪಿನಿಂದ ಅದು ಆಗಿದ್ರೆ ಅದಕ್ಕೆ ಜವಾಬ್ದಾರರಾಗಬೇಕಾಗುತ್ತದೆ ಯಾರನ್ನಾದರೂ ಹೊಣೆಗಾರರನ್ನಾಗಿ ಮಾಡಬೇಕಲ್ಲ ಯಾರು ಹೊಣೆಹೊರವರು ಯಾರು ಆಗ್ರೆ 24 ಜನ ಸತ್ತೋಗಿದ್ದಾರೆ ಅದು ಹೊಣೆ ಯಾರು ಸೋ ನನ್ನ ಪ್ರಕಾರ ಚೀಫ್ ಮಿನಿಸ್ಟರ್ ಹೆಲ್ತ್ ಮಿನಿಸ್ಟರ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ದೇ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಟು ದಿಸ್ ಸಿ ಟಿ ರವಿ ನಾನು ಸಿ ಟಿ ರವಿ ಇಸ್ ನಾಟ್ ಇನ್ ದಿ ಗವರ್ನಮೆಂಟ್